ವೀಕ್ಷಕರೇ ಶುಭೋದಯ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಶ್ರುತಿ ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ ಮುದ್ರಾ ರತ್ನ ಮುದ್ರಾ ಶಿರೋಮಣಿ ಗುರುಜಿ ಲಕ್ಷ್ಮಿ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇಪ್ಪತ್ತಾರು ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ ಗುರುಜಿಯವರು ವೇದ ವಿಜ್ಞಾನ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಇದ್ದಾರೆ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಗುರುಜಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಅಂದರೆ ಅಪ್ಪ ಅಮ್ಮ ನೋಡಿದಂತಹ ವಧುವರರನ್ನ ನಿರ್ಲಕ್ಷ್ಯ ಮಾಡಿ ಅವರೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಳ್ತಿದ್ದಾರೆ ಲವ್ ಮ್ಯಾರೇಜ್ ಕೂಡ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನದಲ್ಲಿ ಯಾಕೆ ಹೀಗೆ ಗುರುಜಿ ಇವತ್ತಿನ ಸಮಾಜದಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅನ್ನೋದು ಹೊಸದಲ್ಲ ರಾಮನ್ ಕಾಲದಲ್ಲೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನಡೀತಾ ಇತ್ತು ಕೃಷ್ಣನ್ ಕಾಲದಲ್ಲೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನಡೀತಾ ಇತ್ತು ಇಲ್ಲಿ ಅಪ್ಪ ಅಮ್ಮ ತೋರ್ಸಿದ ಹುಡುಗರನ್ನ ಹುಡುಗಿಗೆ ಮದುವೆ ಮಾಡ್ಕೊಳ್ಕಿಂತ ಅಪ್ಪ ಅಮ್ಮಂದಿರೇ ಮಕ್ಕಳಿಗೆ ಮಕ್ಳಿಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ನಾನು ಕಂಡಂತ ಅನುಭವ ಒಂದು ಮಕ್ಕಳೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ ಅಪ್ಪ ಅಮ್ಮ ರಿಜೆಕ್ಟ್ ಮಾಡ್ತಾರೆ ಇದೊಂದು ವರ್ಗ ಇನ್ನೊಂದು ವರ್ಗ ಅಪ್ಪ ಅಂದಿರ ಮಕ್ಕಳಿಗೆ ಪ್ರಾಬ್ಲಮ್ ನಮಗೇನಿಲ್ಲ ಏನು ಅಬ್ಜೆಕ್ಷನ್ ಅಪ್ಪ ಯಾವ ಅಷ್ಟಾದ್ರು ಸರಿ ನನ್ನ ಮಕ್ಕಳು ಮದುವೆ ಆಗಬೇಕು ಚೆನ್ನಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಇವತ್ತು ದಿವಸ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಹುಡ್ಕೋಕೆ ಹೋದಾಗ ಆಗ ಸರಿಯಾದ ಜಾತಿ ಯಾವುದು ಸರಿಯಾದ ಧರ್ಮ ಯಾವುದು ಇದರ ಮೂಲ ಹುಡ್ಕೋಕ್ಕೋದ್ರೆ ಸರಿಯಾದ ಜಾತಿನೂ ಸಿಕ್ತಿಲ್ಲ ಸರಿಯಾದ ಧರ್ಮನೂ ಸಿಕ್ತಿಲ್ಲ ಯಾಕಂದರೆ ಡಿ ಎನ್ ಎ ಚೇಂಜ್ ಆಗ್ತಾ ಇದೆ ಈಗ ಡಿ ಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡು ಮರ್ಜಾಗ್ತಿದೆ ಇವನು ಯಾವುದೋ ಜಾತಿ ಗೋತ್ರದಲ್ಲಿ ಹುಟ್ಟಿರ್ತಾನೆ ಅಲ್ಲಿ ಯಾರ್ದೋ ಮದುವೆ ಆಗ್ತಾನೆ ಎರಡೂ ಮರ್ಜಾಗೋಯಿತು ಇವತ್ತೇನಾಗ್ತಿದೆ ಅಯ್ಯೋ ನಮ್ಮ ಮಕ್ಕಳು ತುಂಬ ಕಪ್ಪು ಕೊಟ್ಟಿದ್ದಾರೆ ನಮ್ಮಲ್ಲಿ ಅದಕ್ಕೆ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ರು ನಮ್ಮ ಮಕ್ಳು ಇನ್ಮೇಲಾರು ಬೆಳ್ಗುಡ್ತಾರೇನೋ ಅಂಥೇಳಿ ಬೆಳಗಿರೋರನ್ನ ಮದುವೆ ಮಾಡ್ಕೊಳ್ಳೋದು ಅವನು ಯಾವ ಕ್ಯಾಸ್ಟಾದರೂ ಆಗಲಿ ಒಂದು ನಮ್ಮಲ್ಲಿ ಯಾರೂ ಓದ್ತಾ ಇಲ್ಲ ಎಲ್ಲ ಹತ್ತನೇ ಕ್ಲಾಸು ಐದನೇ ಕ್ಲಾಸ್ಗೆ ಫೇಲು ಎಸ್ ಸಿನೇ ದಾಟಿಲ್ಲ ಅಂದ್ಬಿಟ್ಟು ವಿದ್ಯಾವಂತರ ಫ್ಯಾಮಿಲಿನಲ್ಲಿ ಮದುವೆ ಮಾಡಿಕೊಳ್ಳೋದು ಆ ಜೀನ್ಸ್ ಆ ಡಿ ಎನ್ ಎ ಒಳಗೆ ನಮ್ಮ ಮಕ್ಳು ಬರಲಿ ಇನ್ಮೇಲೆ ಅವರು ಎಲ್ಲರೂ ವಿದ್ಯಾವಂತರಾಗಲಿ ತುಂಬ ಪ್ಲ್ಯಾನ್ ಮಾಡಿ ಇವತ್ತು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾಯಿದೆ ತುಂಬ ಪ್ಲ್ಯಾನ್ ಮಾಡ್ತಾರೆ ನಮ್ಮ ಬ್ಲಡ್ಡಲ್ಲೆಲ್ಲ ಬರೀ ಬಿಸ್ನೆಸ್ ಮಾಡೇ ಮಾಡೇ ಬಂದುಬಿಟ್ಟಿದ್ದೀವಿ ಐ ಎ ಎಸ್ ಐ ಪಿ ಎಸ್ ಆಗಿಲ್ಲ ಎಮ್ ಎಲ್ ಎಗಳಾಗಿಲ್ಲ ಎಮ್ ಪಿಗಳಾಗಿಲ್ಲ ದೊಡ್ಡ ದೊಡ್ಡ ಒಳ್ಳೆ ಹುದ್ದೆಗಳಿಲ್ಲ ಜಾಬ್ಗಳಲ್ಲಿ ಕೆಲಸ ಮಾಡೋ ನಮ್ಮ ಪಂಗಡದಲ್ಲೇ ಇಲ್ಲ ನಮ್ಮ ಗೋತ್ರದಲ್ಲೇ ಇಲ್ಲ ನಮ್ಮ ಜನಾಂಗದಲ್ಲೇ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಹೋಗ್ರ ಚೆನ್ನ ಚೆನ್ನಾಗಿ ಹೋದ್ರವ್ರು ಮೊನ್ನೆ ಹೋಗಿ ಮದುವೆ ಮಾಡ್ಕೊಳ್ರು ಲವ್ ಮಾಡ್ರೋ ಮದುವೆ ಮಾಡ್ಕೊಳ್ಳಿ ಅಂತಾರೆ ಅಪ್ಪ ಅಂಬಿಯವರು ಇನ್ನೊಂದು ನಮ್ಮದೇ ವಂಶ ರಾಮನವಂಶ ಚಂದ್ರನಂಶ ನಮ್ಮ ಜಾತಿಯಲ್ಲೇ ಆಗಬೇಕು ನಮ್ಮ ಗೋತ್ರದಲ್ಲೇ ಆಗಬೇಕು ಅಂತ ಹೋಗ್ತಾರೆ ಸರಿಯಾಗಿ ಮಕ್ಕಳು ಟೂಡಲ್ಲ ಸರಿಯಾಗಿ ಓದಲ್ಲ ಸರಿಯಾದ ಎಳಗೆ ಆಗಲ್ಲ ನಮ್ಮ ಗೋತ್ರ ನಮ್ಮ ಜಾತಿ ನಮ್ಮದು ಅಂದ್ಕೊಂಡು ಹೋಗ್ಬಿಟ್ಟು ಏನಾಗ್ಬಿಟ್ಟಿದೆ ಈ ಹಂಗೇ ಇದ್ದಾರೆ ಎಲ್ಲ ಆರಕ್ಕೂ ಹೇಳಲ್ಲ ಮೂರಕ್ಕೂ ಹಿಡಿಯೋಲ್ಲ ಸುಖವೂ ಇಲ್ಲ ದುಃಖನೂ ಇಲ್ಲ ಮಧ್ಯದಲ್ಲೇ ಸೇರ್ಕೊಂಬಿಟ್ಟಿದೆ ಈಗ ತಲೆತಲಾ ಹಂಗೆ ಬಂದ್ಬಿಟ್ಟಿದೆ ಈಗ ಈಗಿನ ಜನ್ರೇಷನ್ ಏನಾಗ್ಬಿಟ್ಟಿದೆ ನಮ್ಮ ವಂಶದೆಲ್ಲ ಕುಲ್ಡ್ರ್ ಕೊಡ್ತಾರೆ ಅದಕ್ಕೆ ಹೈಟಿಗೆ ಇರೋರು ಹೋಗಿ ಮದುವೆ ಮಾಡ್ಕೊಂಬಿಟ್ರೆ ಇನ್ಮೇಲಾದರೂ ಚೆನ್ನಾಗಿ ಎತ್ತರೋಗಿಡೋ ಮಕ್ಳೋಡ್ಲಿ ಅನ್ನೋದು ಒಂದು ಲೆಕ್ಕಾಚಾರ ಹೀಗೆ ಜನ ಅಂತರ್ಜಾತಿ ಅಂದರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಇಟ್ ಈಸ್ ನಾಟ್ ಎ ಕರ್ಸ್ ಇದು ಶಾಪ ಅಲ್ಲ ಇದು ಒಂದು ಬದಲಾವಣೆ ಅಷ್ಟೆ ಬದಲಾವಣೆ ಬಿಸ್ನೆಸ್ಸಲ್ಲಾಗ್ಬೋದು ಹೈಟ್ ವೈಟಲ್ಲಿ ಆಗಿರ್ಬೋದು ಕರಲೆ ಕಲರ್ ಅದಲ್ಲಾಗಿರ್ಬೋದು ಜ್ಞಾನ ಎಜುಕೇಷನಲ್ಲಾಗಿರ್ಬೋದು ಸುಖ ಸಂಪತ್ತುಗಳ ಅನುಭವಿಸೋಕೋಸ್ಕರ ಇಂಟರ್ ಕ್ಯಾಶ್ಟ್ ಮ್ಯಾರೇಜ್ಗಳು ಕೂಡ ಆಗ್ತದೆ ರೀ ಇವತ್ತೊಂದು ದಿವಸ ಅದರಿಂದ ಇಂಟರ್ ಮ್ಯಾರೇಜ್ ಅನ್ನೋದು ತಪ್ಪಲ್ಲ ಅನ್ನೋ ನನ್ನ ದೃಷ್ಟಿ ಒಂದು ಇಂಟರ್ ಮ್ಯಾರೇಜ್ ಆದರೆ ಒಂದು ದೃಷ್ಟಿನಲ್ಲಿ ಕೆಲವರಿಗೆ ಕೆಟ್ಟದ್ದು ಅಂತಾರೆ ಓ ನಮ್ಮ ಧರ್ಮ ಬಿಟ್ಟರು ನಮ್ಮ ಸಮಾಜ ಬಿಟ್ಟು ನಮ್ಮ ರೂಲ್ಸ್ ಬಿಟ್ಟು ನಮ್ಮ ಜಾತಿ ಬಿಟ್ಟುಬಿಟ್ಟು ಅಂತ ನಾವು ಹಾಗೇ ನಮ್ಮ ಜಾತಿನೇ ಉಡ್ಕೊಳಕ್ಕೆ ಹೋದ್ರೆ ಎಲ್ಲೋ ಒಂದು ಕಡೆ ಇಂಟರ್ ಮ್ಯಾರೇಜ್ ಆಗಿರ್ತಾರೆ ಹತ್ತನೇ ತಲೆಮಾರಿನಲ್ಲೋ ಐವತ್ತು ತಲೆಮಾರಿನಲ್ಲೋ ಮನೇಲಿ ಕಸ ಗುಡ್ಸೋಕ್ಕೆ ಪಾತ್ರೆ ತೊಳೋಕ್ಕೆ ಮತ್ತು ಮುಸರಾತ್ ಕ್ಲೀನ್ ಮಾಡಲಿಕ್ಕೆ ಬಂದಂಥ ಜೊತೆ ಮದುವೆ ಮಾಡ್ಕೊಂಬಿಟ್ಟಿರ್ತಾನೊಬ್ಬ ಅವನು ಯಾವುದೋ ಕ್ಯಾಶ್ಟು ಇವನು ಉತ್ತಮವಾದಂಥ ಜಾತಿ ಹೊಟ್ಟಿರ್ತಾನೆ ಅಲ್ಲಿಗೆ ಅರ್ಥ ಏನು ತಾಯಿ ಬಂದಂಥ ಕ್ರೋಮೋಸೋಮ್ಸು ತಂದೆಯಿಂದ ಬಂದಂಥ ಕ್ರೋಮೊಸೋಮ್ಸು ಮರಸ್ದಾಗಿ ಈ ಕಡೆ ಅಪ್ಪಂದು ಅಲ್ಲ ಅಮ್ಮಂದು ಅಲ್ಲ ಬೇರೆ ಥರ ನಡೀತದೆ ಮಕ್ಕಳಲ್ಲಿ ಅದರಿಂದ ಎಷ್ಟೋ ಜನ ನಾವು ನಮ್ಮ ಜಾತಿ ನಮ್ಮ ಧರ್ಮ ಅಂತೀವಿ ಹಾಗೆ ಮೂಲ ಉಡ್ಕೊಳ್ಳೋಕೆ ಹೋದರೆ ಎಷ್ಟೋ ತಲೆಮಾರು ಹಿಂದೆಗಳಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿಬಿಟ್ಟಿರ್ತದೆ ನನ್ನ ಸಜೆಷನ್ ಕೇಳೋದಾದ್ರೆ ನಮ್ಮ ಜಾತಿದಲ್ಲಿ ಸರ್ಪದೋಷ ಗುರುಶಾಪಗಳಿರ್ತವೆ ನಮ್ಮ ಗೋತದಲ್ಲಿ ಅದನ್ನ ತೆಗೆದಾಕಬೇಕು ಅಂದ್ರೆ ನಾವು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಲೇಬೇಕು ಇಲ್ಲ ತಲೆ ತಲಾಂತ್ರಿಕೂ ಗುರುಶಾಪ ಸರ್ಪಶಾಪದಲ್ಲಿ ಒಟ್ಟೋಗ್ತೀವಿ ಗುರುಜಿ ಕೆಲವರು ಹೇಳ್ತಾರೆ ಧರ್ಮದ ಉಲ್ಲಂಘನೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಅಂತ ಹೇಳ್ತಾರೆ ಈ ಬಗ್ಗೆ ನೀವೇನು ಹೇಳ್ತೀರಿ ಧರ್ಮ ಎಲ್ಲೂ ಹೇಳಿಲ್ಲ ಇಂಥ ಜಾತಿ ಇಂಥ ಧರ್ಮ ಅಂತ ನಮ್ಮ ಧರ್ಮ ವೇದ ಏನು ಹೇಳುತ್ತೆ ಜಾತಿ ಬಗ್ಗೆ ಮಾತಾಡಲಿಲ್ಲ ಧರ್ಮ ಬಗ್ಗೆ ಮಾತಾಡಿಲ್ಲ ಇದು ಮೂಲ ಅಲ್ಲಿ ಬ್ರಾಹ್ಮಣ ಬಗ್ಗೆ ಹೇಳಲ್ಲ ಕ್ಷತ್ರಿಯ ವೈಶ್ಯ ಶೂದ್ರ ಬಗ್ಗೆ ಮಾತಾಡಿಲ್ಲ ಗೌಡ ಲಿಂಗಾಯತ ಎಸ್ ಸಿ ಎಸ್ ಟಿ ಬಗ್ಗೆ ಎಲ್ಲೂ ಹೇಳಿಲ್ಲ ನಾವು ಸಂಪ್ರದಾಯ ಇದು ಮೂಲದಲ್ಲಿ ಜಾತಿ ಭೇದ ಬಗ್ಗೆ ಮಾತಾಡೋ ಎಲ್ಲವೂ ಒಬ್ಬರೇ ಎಲ್ರಿಗೂ ಒಂದೇ ಗಾಳಿ ಎಲ್ರಿಗೂ ಒಂದೇ ಭೂಮಿ ಎಲ್ರಿಗೂ ಒಂದೇ ನೀರು ಅನ್ನೋ ತತ್ವದಲ್ಲಿ ನಿಂತಿದೆ ವೇದ ಹೇಳೋದಾಗಿ ವೇದಗಳಲ್ಲಿ ಎಲ್ಲೂ ಜಾತಿ ಬಗ್ಗೆ ಉಲ್ಲಂಘನೆ ಮಾಡಿಲ್ಲ ಅದು ವರ್ಣಾಶ್ರಮ ಬಗ್ಗೆ ಹೇಳುತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಅದು ಒಂದು ಹುದ್ದೆ ಜಾತಿ ಅಲ್ಲ ಆದ್ದರಿಂದ ನಾವು ಇಲ್ಲಿ ಜಾತಿ ಧರ್ಮ ಬಲ ಬರೋದೇ ಇಲ್ಲ ಇದರಲ್ಲಿ ಹೇಳೋದೊಂದೇ ಒಂದು ಮನುಷ್ಯ ಜಾತಿ ಒಂದು ಪ್ರಾಣಿ ಜಾತಿ ಇಷ್ಟೇ ಜಾತಿ ತಗೊಂಡಾಗ ಧರ್ಮ ತಗೊಂಡಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರನು ಧರ್ಮ ಪಾಲನೆ ಮಾಡಬೇಕು ಅಂತ ಬರ್ತದೆ ಆದ್ದರಿಂದ ಜಾತಿ ಇರೋದಿಲ್ಲ ಈಗಿನ ಒಂದು ತಲೆಮಾರಿನವರು ಮಾಡಿ ಕಟ್ಟುಪಾಡುಗಳು ಮಾಡಿಬಿಟ್ಟು ಇನ್ನು ನನ್ನ ಧರ್ಮ ನಮ್ಮ ಜಾತಿ ಅಂತೇಳಿ ಬೆಂಕಿ ಹಾಕಿ ಉರಿಸ್ತಾ ಇದ್ದಾರೆ ಅದು ತಪ್ಪು ಅಂತ ನನ್ನ ಅನಿಸಿಕೆ ಸರಿ ಗುರುಜಿ ಈ ಬಗ್ಗೆ ಮಾತಾಡೋಣ ವೀಕ್ಷಕರೇ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಮದುವೆ ಅನ್ನುವಂಥದ್ದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ ಧರ್ಮದ ಉಲ್ಲಂಘನೆಯನ್ನು ಆಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ರಿ ಅಂತರ್ಜಾತಿ ವಿವಾಹ ಆಗೋದ್ರಿಂದ ಹಾಗಾದ್ರೆ ಈ ಬಗ್ಗೆ ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ ಯಾಕೆ ಎಲ್ಲರೂ ಅಂತರ್ಧರ್ಮೀಯ ವಿವಾಹವನ್ನ ಆಗೋದಿಲ್ಲ ಕೆಲವೇ ಕೆಲವು ಜನ ಮಾತ್ರ ಯಾಕೆ ಆಗ್ತಾರೆ ಅವರ ಜಾತಕದಲ್ಲಿ ಬಂದಂತಹ ಫಲದ ಅನುಗುಣವಾಗಿ ಈ ರೀತಿ ಆಗತ್ತಾ ಹೇಗೆ ನೋಡಿ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂತಂದ್ರೆ ನಾನು ಗರಡ ಪುರಾಣ ಮತ್ತು ಮನುಶ್ರುತಿ ಕೆಲವು ಗ್ರಂಥಗಳ ಆಧಾರದ ಮೇಲೆ ನಾನು ಹೇಳಿಕೊಟ್ಟಿದ್ದೀನಿ ಅದು ನಿಜ ಮಾತ್ರ ನಾನು ಓದ್ ಜನ್ಮದಲ್ಲಿ ಒಂದು ಹುಡುಗಿನ ಪ್ರೀತಿಸ್ಬಿಟ್ಟಿರ್ತೀನಿ ಮದುವೆ ಮಾಡ್ಕೊಳಕ್ಕೆ ಬಿಡೋಲ್ಲ ನಾನು ಹಾಗೆ ಸತ್ತೋಗ್ತೀನಿ ಈಗ ನಾನು ರೀ ಆಗ್ತೀನಿ ಈ ಬರ್ತದಲ್ಲಿ ಅವಳು ರೀ ಭರ್ತ ಆಗ್ತಾಳೆ ಅವಳು ಬೇರೆ ಜಾತಿಲಿ ಹುಟ್ಟಿರ್ತಾಳೆ ನಾನು ಬೇರೆ ಜಾತಿಯಲ್ಲಿ ಹುಟ್ಟಿರ್ತೀನಿ ಓದ್ ಜನ್ಮದ ಆ ಪ್ರೀತಿ ಋಣ ಬಾಧೆಗೆ ಈ ಜನ್ಮ ಮದುವೆ ಆಗ್ಬಿಡುತ್ತೆ ಇದು ಕರ್ಮ ಸಿದ್ಧಾಂತ ಒಂದು ಎರಡನೇದು ಓದ್ಯಮದಲ್ಲಿ ನಾವು ಗುರು ಹಿರಿಯರ ಮುಖೇನ ಒಪ್ಪಂದ ಮಾಡ್ಕೊಂಡಿರ್ತೀವಿ ಮದುವೆ ಮಾಡ್ಕೋಬೇಕು ಅಂತ ಯಾವುದೋ ಕಾರಣಾಂತರದಿಂದ ಸೂತಕದ ಬಂತು ಅಂತೇಳಿ ಮದುವೆ ಸ್ಟಾಪ್ ಆಗಿರುತ್ತೆ ಇಲ್ಲಿ ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದ ಮದುವೆ ಸ್ಟಾಪ್ ಆಗಿಬಿಟ್ಟಿರ್ತದೆ ಹಾಗೆ ನಾವು ಸತ್ತೋಗ್ಬಿಟ್ಟಿರ್ತೀವಿ ಈ ಬರ್ತ ನಾನು ಯಾವುದೋ ನೋಡ್ತೀನಿ ಒಪ್ಪಂದ ಒಪ್ಪಂದಾಗಿದ್ದಲ್ಲಿ ನನ್ನ ಜೊತೆ ಏನೊಬ್ಳು ಯಾರೋ ಅವ್ಳು ಇನ್ನೆಲ್ಲೋ ಹುಟ್ಟಿರ್ತಾಳೆ ಇನ್ಯಾರ್ದೋ ಮನೆಯಲ್ಲಿ ಯಾವುದೋ ಒಂದು ಕಾಲೇಜಲ್ಲೋ ಅಥವಾ ಇನ್ಯಾವುದೋ ರೂಪದಲ್ಲಿ ಕೆಲಸದಲ್ಲೋ ಆಫೀಸಲ್ಲಿ ಮೀಟ್ ಮಾಡ್ತೀವಿ ಈ ಜಮದಲ್ಲಿ ಒಪ್ಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತೀವಿ ಇದು ಅಲ್ಲಿಗೆ ಅರ್ಥ ಆಯ್ತಾ ಇನ್ನು ಪ್ರಾಮಿಸ್ ಮಾಡಿಬಿಟ್ಟು ನಾವು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ಈ ಜಮದಲ್ಲಿ ಮದುವೆ ಆಗುತ್ತೆ ಒಂದು ಲವ್ ಮಾಡಿ ಮಿಸ್ ಆಗಿದ್ರೆ ಈ ಜಮದಲ್ಲಿ ಆ ಮಿಸ್ ಆಗಿದ್ದ ಜಾಗದಲ್ಲಿ ಆಗಿ ಮತ್ತೆ ಮದುವೆ ಆಗ್ತೀವಿ ಮೂರನೇದು ಈ ಹುಡುಗಿನ ನಿನಗೆ ಕೊಟ್ಟಿರ್ತೀನಪ್ಪ ನಿನ್ನ ಮಗಳಿಗೆ ಮ ನನ್ನ ಮಗನಿಗೆ ನಿನ್ನ ಮಗಳು ಮದುವೆ ಮಾಡ್ಕೋಬೇಕು ಅಂತ ನಾವು ಆಣೆ ಪ್ರಮಾಣ ಮಾಡಿಬಿಟ್ಟಿರ್ತೀವಿ ಹೌದು ನಿನ್ನ ಮಗಳನ್ನ ನನ್ನ ಮಗಳನ್ನ ತಂದ್ಕೊಂಡಿರ್ತ ಮದುವೆ ಮಾಡ್ಕೊಳ್ತೀನಿ ಅಂತ ನಾನು ಪ್ರಮಾಣ ಮಾಡ್ಬಿಟ್ಟಿರ್ತೀನಿ ಮಾತು ವಾಗ್ದಾನ ಅಂತ ಹೇಳ್ತಾರೆ ಅದಕ್ಕೆ ವಾಗ್ದಾನದಲ್ಲಿ ಏನಾದರೂ ಮಿಸ್ ಆಗಿತ್ತು ಅಂದರೆ ನಾವು ಮಾಡ್ಕೊಳ್ಳಿಲ್ಲ ಯಾವುದೋ ಕ್ಷುಲ್ಕ ಕಾರಣ ಮಿಸ್ ಆಯಿತು ಮದುವೆ ಆಗಲಿಲ್ಲ ಅಂದರೆ ನನ್ನ ಮಗ ಇನ್ನೆಲ್ಲೋ ಜನ ಹುಟ್ಟಿರ್ತಾನೆ ಅವಳು ಕೂಡ ಇನ್ನೆಲ್ಲೋ ಮನೆಯಲ್ಲಿ ಯಾವುದೋ ದೇಶ ಹುಟ್ಟಿರ್ತಾಳೆ ಈ ಭರ್ತಲಿ ಇಬ್ಬರು ಒಂದಾಗಿ ಮದುವೆ ಆಗಿಬಿಡ್ತಾರೆ ಆ ಮಾತನ್ನು ಈ ಜನರ ನೆರವೇರಿಸ್ಬಿಡ್ತದೆ ಇದು ಕರ್ಮ ಸಿದ್ಧಾಂತ ಅಂತ ಇನ್ನೊಂದು ನಾನು ಲವ್ ಮಾಡ್ತಿರ್ತೀನಿ ಲವ್ ಮಾಡ್ಬೇಕಾದ್ರೆ ಯಾರೋ ಅಡ್ಡ ಬಂದು ಲವ್ ಮಾಡೋದು ತಪ್ಪಿಸ್ಬಿಟ್ಟಿರ್ತಾರೆ ಒಟ್ಟ ಕಿಚ್ಚಿಗೆ ಮದುವೆ ನಿಂತೋಯಿತು ಆ ಥರ ದೋಷ ಓಜ್ಯಮ್ದ ಏನಾಗಿದೆ ಈ ಬರ್ತಲ್ಲಿ ನಾನು ಯಾರು ನನ್ನ ಮದುವೆ ನಿಲ್ಲಿಸಿರ್ತಾರೋ ಯಾರು ನನ್ನ ಡಿಸ್ಟರ್ಬ್ ಮಾಡಿದಾರೋ ಅಂಥವ್ರ ಮೇಲೆ ನಾನು ಹುಟ್ಟು ಅವರೇ ನನ್ನ ಸ್ವಂತ ಮದುವೆ ಮಾಡಿಸ್ತಾರೆ ಬೇರೆ ಜಾತಿಲಿ ಹುಟ್ಟಿದ್ರೂ ಪರವಾಗಿಲ್ಲ ಅವರೇ ಮಾತಾಪಿತೃಗಳೇ ಕಾರಣಕ್ಕಾಗಿರ್ತಾರೆ ತಂದೆ ತಾಯಿಗಳೇ ಕಾರಣ ಆಗಿರ್ತಾರೆ ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ ತಂದೆ ತಾಯಿಗಳೇ ಇವತ್ತು ಎಂಕರೇಜ್ ಮಾಡ್ತಾರೆ ಅಂದರೆ ಓದ್ ಜಮದಲ್ಲಿ ಅವರಿಬ್ಬರು ಪ್ರೇಮನ ಹಾಳು ಮಾಡಿದ್ರು ಈ ಬರ್ತಾರೆ ತಂದೆ ತಾಯಿ ಹುಟ್ಟಿರ್ತಾರೆ ಅವರು ಯಾರೋ ಎಲ್ಲೆಲ್ಲೋ ಹುಟ್ಟಿರ್ತಾರೆ ಅವರೇ ಸೇರಿಸಿ ಮದುವೆ ಮಾಡಿಸ್ತಾರೆ ಇಲ್ಲಿ ನೋಡಿದ್ರೆ ಆಮೇಲೆ ಹೇಳ್ತಾರೆ ಅಯ್ಯೋ ನನ್ನ ಮಗ ಅವಳು ಮದುವೆ ಆಗ್ಬಿಟ್ಟ ಅಂತ ಅದೇ ಕಾರಣ ಅವರೇ ಓದ್ ಜಮ್ದಲ್ಲಿ ಅದು ತಿಳ್ಕೊಳ್ಳಲ್ಲ ಈಗ ಹೀಗೆ ಕರ್ಮ ಸಿದ್ಧಾಂತದಲ್ಲಿ ಹುಡ್ಕೊಂಡು ಹೋದಾಗ ಎಲ್ಲೋ ಋಣಬಾಧೆ ಇರ್ತದೆ ವಾಗ್ದಾನ ಪ್ರಾಮಿಸ್ ಮಾಡಿರ್ತಾರೆ ಪ್ರಮಾಣ ಮಾಡಿರ್ತಾರೆ ಅದು ನೆರವೇರಿಸಿಲ್ಲ ಅಂದರೆ ಈ ಜಮ್ನ ನೆರವೇರುತ್ತೆ ಎಷ್ಟೋ ಜನ್ಮದಲ್ಲಿ ಓದ್ ಜನ್ಮದಲ್ಲಿ ನಾನು ಮದುವೆ ಆಗೋದು ತಪ್ಪಿಸ್ಬಿಟ್ಟಿದ್ರೆ ಈ ಜನ್ಮದಲ್ಲಿ ಮದುವೆನೇ ಆಗೋಲ್ಲ ಬಟ್ ಲವ್ ಮಾಡಿರ್ತೀವಿ ಅದಕ್ಕೆ ಲಿವಿಂಗ್ ಟುಗೆದರ್ ಅಂತ ಸಿಸ್ಟಮ್ ಬಂದಿದೆ ಈಗ ಲಿವಿಂಗ್ ಟುಗೆದರ್ ಅಂದೇನೋ ಮದುವೆ ಆಗಿಲ್ಲ ತಾಲಿ ಜೊತೆಲಿ ಇರ್ತೀವಿ ಎಲ್ಲ ಸುಖನೂ ಇರುತ್ತೆ ತಾಲಿ ಒಂದಿರಲ್ಲ ಲೈಸೆನ್ಸ್ ಇರೋಲ್ಲ ಮದುವೆ ಆಗಿದೆ ನನಗೆ ಪ್ರೂಫ್ ಇಲ್ಲ ಹಿಂದೂ ಸನಾತನ ಧರ್ಮದ ಪ್ರಕಾರ ಮದುವೆ ಆಗಿದೆ ಅಂತ ಹೇಳ್ಕೊಳಕ್ಕೆ ಏನು ಆಧಾರ ಇಲ್ಲ ಆದರೆ ಲಿವಿಂಗ್ ಟುಗೆದರ್ ಇರ್ತಾರೆ ಹಾಗೆ ಒಂದು ಹುಡುಗ ಒಂದು ಹುಡುಗಿ ಈ ಜನ್ಮದಲ್ಲಿ ಇಂಟರ್ ಮ್ಯಾರೇಜ್ ಆಗಲಿಕ್ಕೆ ಇದೆಲ್ಲ ಕರ್ಮ ಸಿದ್ಧಾಂತಗಳು ಆದ್ದರಿಂದ ನಾವು ಇಂಟರ್ ಕ್ಯಾಶ್ಟ್ ಮ್ಯಾರೇಜನ್ನು ಖಂಡಿಸಬಾರ್ದು ಅಂತ ನನ್ನ ಅನಿಸೋದಕ್ಕೆ ಖಂಡಿಸಿದ್ದೇ ಆದರೆ ಈ ಜನ್ಮದಲ್ಲಿ ಕೂಡ ಅವರು ಆತ್ಮಹತ್ಯೆ ಮಾಡ್ಕೋಬೋದು ನಮ್ಮ ಅಪ್ಪ ನನ್ನ ಮದುವೆ ಮಾತು ನಾನು ಮಾಡಿಸ್ಲಿಲ್ಲ ನಾನು ಇಷ್ಟಪಟ್ಟು ಹುಡುಗನ ಜೊತೆ ಮದುವೆ ಮಾಡಿಸ್ಲಿಲ್ಲ ಜಾತಿ ಅಡ್ಡ ಬಂತು ಧರ್ಮ ಅಡ್ಡ ಬಂತು ನಮ್ಮ ತಾಯಿ ಒಪ್ಪಲ್ಲ ತಂದೆ ಒಪ್ತಾನೆ ತಂದೆ ಒಪ್ಪರೆ ತಾಯಿ ಒಪ್ಪಲ್ಲ ಇವರಿಬ್ಬರು ಈ ಕಾಟದಲ್ಲಿ ಹಾಕೊಂಡು ನಾನು ಯಾಕೆ ಮದುವೆ ಆಗಬೇಕು ಬೇಡವೇ ಬೇಡ ಅಂತ ನೇಣು ಹಾಕೊಳ್ಳೋರು ಎಷ್ಟೋ ಜನ ಇದ್ದಾರೆ ಈ ಥರ ಸತ್ತೋಗಿರೋರು ಓದ್ಯಮದಲ್ಲಿ ಈ ಜನ್ಮದಲ್ಲಿ ಅವೆಲ್ಲ ಮದುವೆ ಆಗ್ತಿದ್ದಾರೆ ಓದ್ಯಮದಲ್ಲಿ ಫುಲ್ಫಿಲ್ ಆಗಿಲ್ಲ ಅಂದ್ರೆ ಮದುವೆ ಆಗಿಲ್ಲ ಅಂದ್ರೆ ಈ ಜಮ್ನಲ್ಲಿ ಲವ್ ಮಾಡ್ಕೊಂಡು ಮದುವೆ ಆಗ್ತಾರೆ ಇಂಟರ್ ಕ್ಯಾಶ್ ಮ್ಯಾರೇಜ್ ಆಗ್ತಾ ಇದೆ ಗುರುಜಿ ನೀವು ಹೇಳಿದ್ದು ಸರಿ ಅಂದ್ರೆ ಪ್ರೀತಿಯ ಋಣ ಇತ್ತು ಅಂತ ಅಂದರೆ ಈ ಜನ್ಮದಲ್ಲಿ ಮದುವೆ ಆಗತ್ತೆ ಅವ್ರದ್ದು ಅಂತ ಹೇಳ್ತಾ ಇದ್ರಿ ಇನ್ ಕೆಲವೊಬ್ಬೊಬ್ರು ಹೇಳ್ತಾರೆ ಏಳೇಳು ಜನ್ಮದ ಅನುಬಂಧ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಿ ಹೌದು ಯಾರು ಪತಿ ಸೇವೆ ಮಾಡಿ ಪತಿವ್ರತೆ ಆಗಿರ್ತಾಳೋ ಸತಿ ಸೇವೆಯಾಗಿ ಸತಿವಂತನಾಗಿರ್ತಾನೋ ಅವರು ಭಾಳ ಅನು ಅನ್ಯೋನ್ಯವಾಗಿ ಅನುರಾಗದಿಂದ ದಾಂಪತ್ಯ ಜೀವನ ಓದ್ಯಮದಲ್ಲಿ ನಡೆಸಿದರೆ ಮತ್ತೆ ಅವ್ರು ಸಾಯವಾಗಲೂ ಮನಸ್ಸಲ್ಲಿ ನೆನಪು ಸಾಯ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಂಡೇ ಸತ್ತರ ರೀ ಬರ್ತಾ ಆದಮೇಲೂ ಮತ್ತೆ ಅವರು ಅವ್ರನ್ನೇ ಮದುವೆ ಮಾಡ್ಕೊಳ್ತಾರೆ ಆದ್ದರಿಂದ ಇದು ಒಂದು ಕರ್ಮ ಸಿದ್ಧಾಂತ ಅದಕ್ಕೆ ಸಾಯ ಸಮಯದಲ್ಲಿ ನಾವು ಏನೂ ನೆನೆಸ್ಬಾರ್ದಂತೆ ಭಗವಂತ ನಾಮಸ್ಮರಣೆ ಮಾಡಿ ದೇಹ ಬಿಡಬೇಕಂತೆ ಐ ಲವ್ ಯು ಲಾಟ್ ನ ಮತ್ತೆ ನೀನೇನು ಗಂಡನಾಗುವಂಥ ಅವಳು ಸಾಯೋ ಸಮಯದಲ್ಲಿ ಅವಳನ್ನೇ ಕೈ ಇಟ್ಕೊಂಡು ಅವಳ ಮೇಲೆ ಮೇಲೆ ಪ್ರಾಣ ಬಿಟ್ಟುಬಿಟ್ಟ ಅಂದರೆ ಮತ್ತೆ ಅದೇ ಗಂಡ ಅದೇ ಹೆಂಡತಿ ಮತ್ತೆ ಹಾಕ್ತಾರೆ ಅದು ದೇಹ ಬೇರೆ ರೂಪ ಬೇರೆ ತಂದೆ ತಾಯಿಗಳು ಬೇರೆ ಇರ್ತಾರೆ ಹಾಗೆ ಹೆಂಡತಿಯೂ ಅಷ್ಟೇ ಗಂಡ ಸಾಯಿಬಾಗಳು ಅಷ್ಟೇ ತುಂಬ ನೀನು ಲವ್ ಮಾಡ್ತೀನಿ ನಿನ್ನಂಥವಳೆ ಏಳು ಜಮಕ್ಕೂ ನಾನು ಎಂಟಿ ಬಾ ಅಂತೇಳಿ ಮನಸ್ಸಲ್ಲಿ ಸಾಯಬಾಲು ಅದೇ ಮನೆ ಸತ್ತರೆ ಅದೇ ಎಂಟಿ ಆಗಿ ಮತ್ತೆ ಮತ್ತೆ ಅವರೇ ಗಂಡ ಹೆಂಡತಿ ಹಾಕ್ತಾರೆ ಆದರೆ ತಂದೆ ತಾಯಿಗಳು ಬೇರೆ ಆಗಿರ್ತಾರೆ ದೇಶ ಬೇರೆ ಊರು ಬೇರೆ ಟೈಮ್ ಬೇರೆ ಆದ್ದರಿಂದ ಗರುಡ ಪುರಾಣ ಗರುಡಪುರಾಣುತ್ತಾರೆ ಮಹದಾಸೆನ ಬಿಟ್ಟು ಸಾಯಿ ಆಸೆ ಆಕಾಂಕ್ಷಿಗಳ್ ನೆನೆಸ್ಕೊಂಡು ಸಾಯ್ಬೇಡ ಭಗವಂತ ನಾಮಸ್ಮರಣೆ ಮಾಡು ಆಗ ಭಗವಂತ ಚರ್ಚೆ ಮಾಡ್ತಾನೆ ಇವ್ನು ಮತ್ತೆ ಎಲ್ಲಿ ಉಡಬೇಕು ಯಾವ ಸುಖ ಕೊಡಬೇಕು ಅಂತ ನೀನು ಸಾಯೋಳು ಇವಳೇ ಎಂಟಿ ಆಗಲಿ ಇವಳು ಸಾಯೋಳು ಇವನೇ ಗಂಡ ಆಗಲಿ ಅನ್ನೋದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಸತ್ತರೆ ಅದು ಅದೇ ಥರ ನಡೀತದಂತೆ ಇಮ್ಮಿಡಿಯೇಟ್ ಇಲ್ಲಾಂದ್ರೂ ಒಂದು ಮೂರ್ನಾಲ್ಕು ಜನ್ಮ ಆದಮೇಲೆ ನಡೀತದಂತೆ ಅಂತ ಕರ್ಮ ಸಿದ್ಧ ಅಂತ ಹೇಳಿದೆ ಮನುಶೃತಿನಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖನ ಮಾಡ್ತಾರೆ ಕರ್ಮ ಸಿದ್ಧಾಂತದಲ್ಲೂ ಇದು ಬಹಳ ಉಲ್ಲೇಖನ ಇದೆ ಕೆಲವು ಪುರಾಣಗಳಲ್ಲೂ ಇದು ಉಲ್ಲೇಖನ ಇದೆ ಆದ್ದರಿಂದ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಲಿಕ್ಕೆ ಒಂದು ದೊಡ್ಡ ರೀಸನ್ ಇರ್ತದೆ ರೀಸನ್ ಇಲ್ಲದೆ ಇದಾಗಲ್ಲ ನಾವು ಸುಮ್ಮನೆ ಚಡಪಡಿಸ್ತೀವಿ ಗೋಳೋ ಅಳ್ತೀವಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಹಲವಾರು ನಾಟಕಗಳು ಹಾಡ್ತೀವಿ ತೊಂದರೆಗಳು ಕೊಡ್ತೀವಿ ಅದು ಮಹಾಪಾಪಕ್ಕೆ ಗುರಿ ಆಗ್ಬಿಡ್ತೀವಿ ಆದ್ದರಿಂದ ಇಂಟರ್ ಕ್ಯಾಸ್ಟ್ ಆಗೋದು ತಪ್ಪಲ್ಲ ಅಲ್ಲೊಂದು ಕಥೆ ಇದೆ ಅಲ್ಲೊಂದು ಹಿಸ್ಟ್ರಿ ಇದೆ ಅಲ್ಲೊಂದು ಸಿದ್ಧಾಂತ ಇದೆ ಈ ಮೂರನ್ನು ನಾವು ಚಿಂತನೆ ಮಾಡೋದ್ರಿಂದ ನಾವು ಇಂಟರ್ ಕ್ಯಾಶನಲ್ ಆಗೋದನ್ನು ತಪ್ಪಿಸ್ಬಾರ್ದು ನಮ್ಮ ಜಾತಿ ಏನು ಜಾತಿ ಅದೆಲ್ಲ ಹೊಟ್ಟೋಗ್ತೀವಿ ನನ್ನ ಧರ್ಮ ಅಂತೀವಿ ಪ್ರಳಯ ಎಲ್ಲ ಧರ್ಮನೂ ಒಟೋಗುತ್ತೆ ಧರ್ಮ ಶಾಶ್ವತ ಅಲ್ಲ ಜಾತಿ ಶಾಶ್ವತ ಅಲ್ಲ ಆತ್ಮ ಶಾಶ್ವತ ನಮ್ಮ ಪುಣ್ಯದ ಫಲ ಶಾಶ್ವತ ಅದು ಅದ್ರ ಬಗ್ಗೆ ಚಿಂತನೆ ಮಾಡೋದಾದರೆ ಅವನು ಪರಮಹಂಸನಾಗ್ತಾನೆ ಇಲ್ಲದ ಆರ್ಡಿನರಿ ಮನುಷ್ಯನಾಗಿ ಸಂಘರ್ಷ ಜೀವನದಲ್ಲಿ ಹೋರಾಟ ನಡೆಸಿ ಒಂದಿನ ಅವನು ತೃಪ್ತಿ ಪಡಲ್ಲ ಮಕ್ಕಳಿಗೂ ತೃಪ್ತಿ ಪಡೆದ ಅವನು ಸತ್ತೋಗ್ತಾನೆ ಆದ್ದರಿಂದ ಈ ಹೋರಾಟನ ತಪ್ಪಿಸ್ಲಿಕ್ಕೋಸ್ಕರ ನಾನು ಈ ಒಂದು ಎಪಿಸೋಡ್ ಮಾಡಿಕೊರಟಿದ್ದೀನಿ ಅದರಿಂದ ನನ್ನ ಬಗ್ಗೆ ಜನ ದಗ್ಗೆ ಹೇಳ್ಬೋದು ನನ್ನ ಬಗ್ಗೆ ಕೆಟ್ಟ ಮಾತಾಡ್ಬೋದು ಆದರೆ ಅಲ್ಲಿ ರಿಯಾಲಿಟಿ ಶೋ ಏನಿದೆ ಆ ಒರ್ಜಿನಾಲಿಟಿ ಆ ಫ್ಲೇವರ್ ಸತ್ಯಾಂಶ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಾವು ಸುಖವಾಗಿರ್ತೀವಿ ನಮ್ಮ ಮಕ್ಕಳು ಕೂಡ ಸುಖವಾಗಿರ್ತಾರೆ ಮತ್ತು ನಾವು ಕೂಡ ಆರಾಮಾಗಿ ಪ್ರಾಣ ಬಿಡ್ಬೋದು ನಮ್ಮ ಮಕ್ಕಳು ಕೂಡ ಮುಂದೆ ಚೆನ್ನಾಗಿ ಪ್ರಾಣ ಬಿಡ್ಬೋದು ಇಲ್ಲ ನಮ್ಮ ಮುಂದೆ ನಮ್ಮ ಮಕ್ಕಳು ವಿಷ ಕುಡಿಯೋದು ನೇಣಾಕೊಳ್ಳೋದು ನನ್ನ ಪ್ರಕಾರ ಮದುವೆ ಮಾಡಿಸ್ತಿಲ್ಲ ಅಂಥೇಳಿ ಅವನು ಡೈವರ್ಸ್ ಕೊಡೋದು ಅವಳು ನೇಣಾಕೋಬೋದು ಇವನು ನೇಣಾಕೋಬೋದು ನಮ್ ಕಣ್ಮುಂದೆ ಎಲ್ಲೋ ಒಂದ್ ಕಡೆ ಮಕ್ಳು ಬದುಕ ಸಂತೋಷ್ ಕಣ್ಮುಂದೆ ಎಲ್ಲೋ ಒಂದ್ ಕಡೆ ನೇಣಾಕೊಂಡು ಸತ್ತೋದ್ರೆ ನಾವ್ ಜನ್ಮ ಏನು ಸಾರ್ಥಕ ಅದನ್ನ ಮಕ್ಳು ಪಡೆದಿದ್ದು ಏನ್ ಸಾರ್ಥಕ ಇದನ್ನ ತಂದೆ ತಗೊಳ ಅರಿ ಅರ್ತ್ಕೊಳ್ಬೇಕು ಮಕ್ಕಳು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ಅನ್ನೋದನ್ನ ಈ ಮುಖ್ಯ ಉದ್ದೇಶ ಈ ಎಪಿಸೋಡ್ ಸರಿ ಗುರುಜಿ ಈ ಬಗ್ಗೆ ಮಾತಾಡೋಣ ವೀಕ್ಷಕರೇ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಈ ಅಂತರ್ಧರ್ಮೀಯ ವಿವಾಹ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಧರ್ಮವೇ ಬೇರೆ ಬೇರೆ ಆಗಿರ್ಬೋದು ಈ ರೀತಿ ಮದುವೆ ಆಗೋದು ನಾವು ಹುಟ್ಟಿದಾಗ್ಲೇನೆ ಗೊತ್ತಾಗುತ್ತಾ ಅಥವಾ ಜಾತಕದ ಮುಖಾಂತರ ಗೊತ್ತಾಗುತ್ತಾ ಹೇಗೆ ಗೊತ್ತು ಮಾಡ್ಕೊಳ್ಳೋದು ಗುರುಜಿ ಇದು ಒಳ್ಳೆ ತುಂಬಾ ಒಳ್ಳೆ ಪ್ರಶ್ನೆ ನೀವು ಕೇಳಿದೀರ ನಾನು ಜ್ಯೋತಿಷ ಅಂತೂ ಅಲ್ಲ ಆದರೂ ನನಗೆ ತಿಳಿದಂಥ ಜ್ಞಾನನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಹುಟ್ಟಿದ ತಕ್ಷಣ ಜಾತಕ ಜನ್ಮ ಕೊಂಡ್ಲಿ ಬರೆಸ್ತೀವಿ ನಾವು ರಾಶಿ ಕುಂಡ್ಲಿ ಅಥವಾ ಜನ್ಮ ಕುಂಡಲಿ ಅಂತ ಹೇಳ್ತೀವಿ ನಾವು ಆ ಕುಂಡಲಿ ನೋಡ್ಕೊಂಡ ತಕ್ಷಣ ನನ್ನ ಮಗ ಇಂಥ ವಯಸ್ಸಿಗೆ ಅಥವಾ ನನ್ನ ಮಗಳು ಇಂಥ ವಯಸ್ಸಿಗೆ ಇಂಟರ್ಕ್ಯಾಶ್ಟ್ ಮ್ಯಾರೇಜ್ ಆಗುತ್ತೆ ಅಂತ ಹೇಳ್ಬಿಡ್ಬೋದು ಈಗಲೇ ಹಾಗಾದ್ರೆ ಹೆಂಗೆ ಹೆಂಗೆ ಹೇಳೋದು ನೋಡಿ ಈಗ ನಾನು ಸ್ಕ್ರೀನ್ ಮೇಲೆ ನಾನು ಒಂದು ಜನ್ಮ ಕುಂಡ್ಲಿ ತೋರಿಸ್ತೀನಿ ಇದು ಒಂದು ಜನ್ಮ ರಾಶಿ ಚಕ್ರ ಅಥವಾ ಜನ್ಮ ಕುಂಡ್ಲಿ ಅಂತ ಜನ್ಮ ನ ಹೇಳುವಂಥ ಒಂದು ಮಿರರ್ ಕನ್ನಡಿ ಇದು ನೋಡಿ ಈ ಜನ್ಮ ಕುಂಡಲಿ ಏನು ಹೇಳ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನೋ ಯಾವ ಮಗು ಗಂಡಾಗಲಿ ಹೆಣ್ಣಾಗಲಿ ಹುಟ್ಟಿದ್ರೆ ಹುಟ್ಟಿದರೆ ಮೀನರಾಶಿನಲ್ಲಿ ಲಗ್ನ ಅಂದ್ರೇನು ನಾವು ಉಡುವಂಥ ಸಮಯದಲ್ಲಿ ಸೂರ್ಯ ಯಾವ ಮನೆಯಲ್ಲಿ ಇರ್ತಾನೋ ಅದು ಲಗ್ನ ಅಂತ ಕರೀತಾರೆ ಯಾವ ರಾಶಿಯಲ್ಲಿ ಸೂರ್ಯ ಇರ್ತಾನೋ ಆವತ್ತು ಆ ಮಗುಗೆ ಆ ಲಗ್ನ ಅಂತ ಬಂದುಬಿಡುತ್ತೆ ಈಗ ನಾನು ಉಡುವಾಗ ಸೂರ್ಯ ಮೀನರಾಶಿಯಲ್ಲಿ ಹುಟ್ಟಿ ಇದ್ದ ಆ ಮೀನರಾಶಿ ನನಗೆ ಲಗ್ನ ಅಂತ ಅಂತಾಯಿತು ಅದು ಮೀನರಾಶಿ ನಾನು ಲಗ್ನ ಆ ಮೀನರಾಶಿ ಹುಟ್ಟಿದ್ದೀನಿ ಅಂದರೆ ಆ ಲಗ್ನದಲ್ಲಿ ಹುಟ್ಟಿದ್ದೀನಿ ಅಂತ ಆಯಿತು ಸೂರ್ಯ ರಾಶಿಯಲ್ಲಿದ್ದ ಅದಕ್ಕೆ ಮೀನಲಗ್ನ ಅಂತ ಕರೀತಾರೆ ಆ ಮೀನಲಗ್ನದಲ್ಲಿ ಗುರು ಮತ್ತು ಶುಕ್ರ ಇಬ್ಬರು ಜೊತೆಯಲ್ಲಿದ್ದರೆ ಹುಚ್ಚನಾಗಿದ್ದರೆ ನಾನು ನೋಡೋ ಸಮಯದಲ್ಲಿ ಗುರು ಮತ್ತು ಶುಕ್ರ ಮೀನರಾಶಿಲೇ ಇದ್ದರೆ ಮತ್ತು ತ್ರಿಕೋನ ಕೇಂದ್ರ ಕೇಂದ್ರ ಸ್ಥಾನದಲ್ಲಿ ಕೇಂದ್ರ ಅಂದೇನು ಕಾರ್ನರ್ ಸೌಸಲು ಲಗ್ನದಲ್ಲಿ ಮೀನಲಗ್ನ ಅದರಲ್ಲಿ ಗುರು ಮತ್ತು ಶುಕ್ರ ಇದ್ದಾರೆ ಅಲ್ಲಿಂದ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಅದಕ್ಕೆ ಆಪೋಸಿಟ್ ಕೇಂದ್ರ ಸ್ಥಾನದಲ್ಲಿ ಕುಜನ್ ಇದ್ದಾನೆ ಇದು ನೋಡ್ಕೊಂಬಿಟ್ರೆ ಈ ಥರ ಗ್ರಹಗಳು ನಿಮ್ಮ ಜಾತಕಲ್ಲಿದ್ದರೆ ಅಂದರೆ ತಂದೆ ತಾಯಿ ಪಟ್ಟ ಅಂತ ಈ ಮಗು ಬೆಳೆದ ಮೇಲೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾನೆ ಅವನಾದರೆ ಕೀಳ್ ಜಾತ್ರೆಗಳು ಆಗ್ತಾನೆ ಅವಳಾದರೆ ಕೀಳ್ ಜಾತ್ರೆ ಹುಟ್ಟಿದ್ರು ಮದುವೆ ಮಾಡ್ಕೊಳ್ತಾನೆ ಇದು ಚಕ್ರ ರಾಶಿ ಚಕ್ರ ಇದಕ್ಕೆ ನೀವು ಯಾರು ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಜಾತಕ ತಗೊಳ್ಳಿ ಲಗ್ನ ಮೀನ ಲಗ್ನ ಅಲ್ಲಿ ಶುಕ್ರ ಗುರು ಇದ್ದಾರ ನೋಡಿ ಅಲ್ಲಿಂದ ನಾಲ್ಕನೇ ಮನೆಯಲ್ಲಿ ಶನಿ ಶನಿಯಲ್ಲಿದ್ದಾನೆ ನೋಡಿ ಶನಿ ನೋಡಿಬಿಟ್ಟು ಹಾಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಕೇಂದ್ರ ಸ್ಥಾನದಲ್ಲಿ ಕುಜಾ ಇದ್ದಾನೆ ನೋಡಿ ಶನಿ ಕೂಜ ನೋಡ್ತಿದ್ರೆ ಕೂಜಾ ಶನಿ ನೋಡ್ತಾ ಇದ್ರೆ ಕಾರ್ನರ್ ಹೌಸಲ್ಲಿ ಕಾರ್ನರ್ ಸೈಟಲ್ಲಿ ಇವು ಖಂಡಿತ ಇಂಟರ್ ಕ್ಯಾಶ್ ಮ್ಯಾರೇಜ್ ಅಲ್ಲಿಗೆ ಅರ್ಥ ಲಗ್ನ ತಿಳ್ಕೊಳ್ಬೇಕು ನೀವು ಯಾರು ಗೊತ್ತಿಲ್ಲನೇ ಲಗ್ನ ಯಾವುದು ಅಂತ ಜ್ಯೋತಿಷ್ಯರು ಬರೀತಾರೆ ಇಂಥ ಲಗ್ನದಲ್ಲಿ ಹುಟ್ಟಿದ್ದಾನೆ ಈ ಮಗು ಮೀನ ಲಗ್ನದಲ್ಲಿ ಹುಟ್ಟಿದೆ ಆ ಮೀನ ಲಗ್ನ ಹುಡುಗ ಗುರು ಶುಕ್ರ ಜೊತೆಲಿದ್ದಾರೆ ಶುಕ್ರ ವಿವಾಹಕಾರಕ ಗುರು ಜ್ಞಾನಕಾರಕ ಶುಕ್ರ ಚೆನ್ನಾಗಿದ್ದರೇ ಮದುವೆ ಆಗೋದು ಶುಕ್ರ ಚೆನ್ನಾಗಿದ್ದರೇ ಆಗೋದು ಶುಕ್ರ ಮೀಚನಾದರೆ ಮದುವೆನೂ ಆಗೋಲ್ಲ ಮಕ್ಕಳು ಆಗಲ್ಲ ಅವಳು ಬ್ರಹ್ಮಚಾರಣಿ ಇವನು ಬ್ರಹ್ಮಚಾರ ಆಗ್ತಾರೆ ಇಲ್ಲಿ ಗುರು ಶುಕ್ರರು ಉಚ್ಚರಾಗಿರ್ತಾರೆ ಲಗ್ನದಲ್ಲೇ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಅವನಿಗೆ ಆಪೋಸಿಟ್ ಡೈರೆಕ್ಷನಿಗೆ ಒಂಬತ್ತನಕ್ಕೆ ಕುಜ ಇದ್ದಾನೆ ಅದರಿಂದ ಧನು ರಾಶಿನಲ್ಲಿ ಕುಜಾ ಇದ್ದು ಮಿಥುನದಲ್ಲಿ ಶನಿ ಇತ್ತು ಅಂದರೆ ಇಂಟರ್ ಕ್ಯಾಶ್ ಮ್ಯಾರೇಜ್ ಇದು ಸಿಂಪಲ್ ಜ್ಯೋತಿಷ್ಯ ಶಾಸ್ತ್ರ ಇದನ್ನು ಸಿಂಪಲ್ ಅದಕ್ಕಿಂತ ತಲೆ ಕೆಡಿಸ್ಕೊಳೋಂಗಿಲ್ಲ ಜಾತಕ ತಗೊಳ್ಳಿ ನೋಡಿ ನಾಲ್ಕನೇ ಮನೆಯಲ್ಲಿ ಶನಿಯಲ್ಲಿದ್ದಾನೆ ಮತ್ತು ಅವನಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಧನುರ್ ರಾಶಿನಲ್ಲಿ ಕುಜಾ ಇದ್ದಾನ ಲಗ್ನದಲ್ಲಿ ಗುರು ಶುಕ್ರ ಇದ್ದಾನೆ ಅಂದರೆ ಕಣ್ಣು ಮುಚ್ಕೊಂಡು ಹೇಳ್ಬೋದು ಬೆಳೆದ ತಕ್ಷಣ ಅವರು ಬೇಗ ಮದುವೆ ಆಗ್ತದೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇಂಟರ್ ಕ್ಯಾಶ್ ಮ್ಯಾರೇಜು ಈ ಮ್ಯಾರೇಜು ಡೈವರ್ಸ್ ಆಗ್ತದೋ ಚೆನ್ನಾಗಿ ಸಂಸಾರ ನಡೆಸ್ತಾರೋ ಅದು ಬೇರೆ ಪ್ರಶ್ನೆ ಅದನ್ನೆಲ್ಲ ನಾವು ದಶಾಭುಕ್ತಿ ನೋಡಬೇಕು ಇಂಟರ್ ಕ್ಯಾಶ್ ಮ್ಯಾರೇಜ್ ಆಗುತ್ತೆ ಅಂತ ಐಡೆಂಟಿಫಿಕೇಷನ್ಗೆ ಇದೊಂದು ಚಕ್ರ ರಾಶಿ ಚಕ್ರ ಇದನ್ನು ನೋಡಿದ್ದೆ ಆದರೆ ಸರಿ ಹೋಗುತ್ತೆ ಆದರೆ ಇದನ್ನು ತೆಗೆಯೋದು ಹೇಗೆ ಆಗಬಾರ್ದು ಅಂದರೆ ರಾಮೋ ವಿರಾಮೋ ವಿರತೋ ಮಾರ್ಗೋ ನೇಯೋ ನಯೋ ನಯ ವೀರಃ ಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮ ವಿದುತ್ತಮ ಅನ್ನೋದು ನಲವತ್ತೆರಡನೇ ಶ್ಲೋಕ ವಿಷ್ಣು ಸಹಸ್ರನಾಮದಲ್ಲಿ ಹೇಳಬೇಕಂತೆ ಒಂದೇ ಶ್ಲೋಕವನ್ನು ನೂರೆಂಟು ಸಲ ಹೇಳ್ತಾ ಇದ್ದರೆ ಈ ಗ್ರಹಗಳು ಶಾಂತಿಯಾಗಿ ನಿಮ್ಮ ಜಾತಿಯಲ್ಲೇ ಮದುವೆ ಆಗುತ್ತೆ ತಪ್ಸೋಕ್ಕೂ ಹೇಳಿದ್ದೀನಿ ಆಗೋದು ಹೆಂಗೆ ಅಂತ ಹೇಳಿದ್ದೀನಿ ರೂಟ್ ಕಾಸ್ ಏನು ವಿರಾಮದ ಮುಂಚೆ ಹೇಳಿದೆ ಇದು ಆಗತ್ತೆ ಅಂತ ಪತ್ತೆ ಹಚ್ಚಕ್ಕೆ ಜಾತಕ ನೋಡಬೇಕು ಜಾ ಅಕಸ್ಮಾತ್ ಏನಾದ್ರು ಆಗ ತಪ್ಪಿಸ್ಬೇಕು ಅಂತಂದರೆ ಬೇರೆ ಏನು ಸರ್ಕಸ್ ಮಾಡೋಂಗಿಲ್ಲ ರಾಮೋ ವಿರಾಮೋ ವಿರತೋ ಮಾರ್ಗೋ ನಯೋ ನಯೋ ನಯ ವೀರಹ ಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮ ಅಂತ ವಿಷ್ಣು ಸಹಸ್ರಾಮ್ ಇಲ್ಲಿ ಒಂದು ನಲವತ್ತೆರಡನೇ ಶ್ಲೋಕ ತಗೊಂಡ್ರೆ ಧರ್ಮ ಉಲ್ಲಂಘನೆ ಆಗಲ್ಲ ಜಾತಿ ಉಲ್ಲಂಘನೆ ಆಗಲ್ಲ ಮತ್ತು ಸುಖ ಸಂಸಾರದಲ್ಲಿ ಬದುಕುವಂಥ ಒಂದು ಆಶೀರ್ವಾದ ಈ ಮಂತ್ರಶಕ್ತಿ ಕೊಡ್ತದಂತೆ ಇದೆಲ್ಲಿದೆ ವಿಷ್ಣು ಸಹಸ್ರಾಮ್ ನಲವತ್ತೆರಡನೇ ಶ್ಲೋಕ ಎಂಗೆ ಪತ್ತೆ ಹಚ್ಚೋದು ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭೋ ಭೂತ ಕುದ್ಭೂತ ವೃದ್ಭಾವೋ ಭೂತಾತ್ಮ ಭೂತ ಭಾವನ ಅಲ್ಲಿಂದ ಕೌಂಟ್ ತೊಗೊಂಡ್ರೆ ನಲವತ್ತೆರಡನೇ ಶ್ಲೋಕಕ್ಕೆ ರಾಮೋ ವಿರಾಮ ವಿರತೋ ಮಾರ್ಗೋ ನೇಯೋ ನಯೋನಯ ವೀರ ಶಕ್ತಿಮತಾ ಶ್ರೇಷ್ಠೋ ಧರ್ಮೋ ಧರ್ಮವಿಧುತ್ತಮ ಅವನು ಯಾವ ಧರ್ಮದವನೇ ಆಗಿರಲಿ ಮುಸ್ಲಿಮೇ ಆಗಿರಲಿ ಕ್ರಿಶ್ಚಿಯನ್ ಧರ್ಮದೇ ಆಗಿರಲಿ ಹಿಂದೂ ಧರ್ಮದವೇ ಆಗಿರಲಿ ಜೈನ ಬೌದ್ಧ ಧರ್ಮದವೇ ಆಗಿರಲಿ ಇದೆಲ್ಲ ಪರಿಹಾರ ಆಗಿ ಈ ಅದನ್ನು ಪೋಸ್ಟ್ ಮುಂದಕ್ಕೆ ಹಾಕುತ್ತೆ ಮುಂದೆ ಬರ್ತಕ್ಕಂತೂ ರಿಜಿಸ್ಟರ್ ಮ್ಯಾರೇಜ್ ಅಂ ಆಗಬೇಕು ಆದರೆ ತಂದೆ ತಾಯಿಗೋಸ್ಕರ ಬೆಲೆ ಕೊಡಬೇಕು ಅಂದರೆ ಈ ಮಂತ್ರ ಹೇಳೋದ್ರಿಂದ ಈ ಶ್ಲೋಕ ಹೇಳೋದ್ರಿಂದ ಅವನು ಸ್ವಜಾತಿಯಲ್ಲೇ ಮದುವೆ ಆಗ್ತಾನೆ ಅನ್ನೋದು ನನ್ನ ರಿಸರ್ಚ್ ಇದು ನನ್ನ ಸಂಶೋಧನೆ ಇದು ಎಲ್ಲೂ ಹುಡ್ಕರು ಸಿಗೋಲ್ಲ ಇದು ಅನುಭವದ ಮಾತು ಆದ್ದರಿಂದ ನಾನು ಈ ವರಾಹಮಿಹಿರ ಜ್ಯೋತಿಷ್ಯ ಶಾಸ್ತ್ರ ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರ ನಾರದ ಸಂಹಿತೆ ಆಧಾರದ ಮೇಲೆ ಈ ಒಂದು ಚಾರ್ಟ್ ರೆಡಿ ಮಾಡಿ ಲಗ್ನದಲ್ಲಿ ಗುರು ಗುರು ಮನೇಲಿ ಗುರು ಶುಕ್ರ ಜೊತೆಲೇ ಇದ್ರೆ ಮೀನರಾಶಿನಲ್ಲಿ ಅಲ್ಲಿಂದ ಮಿಥುನದಲ್ಲಿ ಶನಿ ಧನುರ್ನಲ್ಲಿ ಖುಜ ಇರಬೇಕು ಮಂಗಳ ಇತ್ತು ಅಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾಲೇಜ್ ಒಬ್ಬರಲ್ಲಿ ಕೀಳ್ ಜಾತಿ ಇರ್ತಾರೆ ಸರಿ ಗುರುಜಿ ಕಾರ್ಯಕ್ರಮದಲ್ಲಿ ಇದ್ದು ಅಂತರ್ಧರ್ಮೀಯ ವಿವಾಹ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂದ್ರೆ ಏನು ಯಾವ ಕಾರಣದಿಂದ ಆಗತ್ತೆ ಜೊತೆಗೆ ಆಗ್ಬಾರ್ದು ಅಂತ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಧನ್ಯವಾದ ಸಾಯಿರಾಮ್ ವೀಕ್ಷಕರೇ ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ ನೋಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಉಳಿತಿಗಾಗಿ